ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಕಮಲವನ್ನ ಅರಳಿಸಬೇಕು, ಶ್ರೀರಾಮುಲು ಅವರನ್ನ ದಿಲ್ಲಿಗೆ ಕಳಿಸಬೇಕು ಅಂತ ಹೇಳಿ ಸಂಕಲ್ಪ ಮಾಡೋದಕ್ಕಾಗಿ ಬಂದಿರುವಂತ ಎಲ್ಲ ನನ್ನ ಸಹೋದರ ಸಹೋದರಿಯರು, ಸತೀಶ್ ಸರ್ ಅವರು ಮಾತಾಡುವಾಗ ಬಹಳಷ್ಟು ಕಳೆದ 10 ವರ್ಷಗಳಲ್ಲಿ ಆಗಿರುವಂತಹ ಬದಲಾವಣೆಗಳನ್ನ ಅಂಕಿ ಸಂಖ್ಯೆಯ ಆಧಾರದ ಮೇಲೆ ನಮ್ಮೆಲ್ಲರ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡಿದ್ರು. ಅದರಿಂದ ನಾವೆಲ್ಲರೂ ಪ್ರೇರಣೆಯನ್ನ ಪಡ್ಕೊಳ್ಬೇಕು, ಪ್ರೇರಣೆ ಪಡ್ಕೊಂಡು ಇಲ್ಲಿಂದ ಒಂದು ಸಂಕಲ್ಪವನ್ನು ಮಾಡಬೇಕು. ಏನು ಸಂಕಲ್ಪವನ್ನು ಮಾಡೋದಕ್ಕೆ ನಾವು ಸೇರಿದ್ದೀವಿ? ಕಾರ್ಯಕ್ರಮದ ಸಮಾವೇಶದ ಹೆಸರು ಯುವ ಸಂಕಲ್ಪ ಸಭೆ. ಸಂಕಲ್ಪ ಮಾಡಬೇಕಾಗಿದ್ದವ್ರು ಯಾರು? ಬಳ್ಳಾರಿ ಜಿಲ್ಲೆ ಯುವಕರು, ಬಳ್ಳಾರಿ ಮುಂದೆ ಹೆಂಗಿರಬೇಕು ಅಂತ ಹೇಳಿ ಬಯಸುವಂತವ್ರು, ಬಳ್ಳಾರಿಯ ಭವಿಷ್ಯದ ಕುರಿತಾಗಿ ಚಿಂತನೆ ಮಾಡುವಂತವ್ರು, ಬಳ್ಳಾರಿಯ ಭವಿಷ್ಯದ ಕುರಿತಾಗಿ ಪರಿಶ್ರಮವನ್ನು ಹಾಕುವಂತವ್ರು, ಬಳ್ಳಾರಿಯ ಭವಿಷ್ಯದ ಸಲುವಾಗಿ ಬೆವರು ಹರಿಸುವಂತ ಸಾಮರ್ಥ್ಯ ಇರುವಂತ ಅತ್ಯಂತ ಪ್ರಬುದ್ಧ ಯುವಕರು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನಾವೊಂದು ಸಂಕಲ್ಪ ಮಾಡಬೇಕಾಗಿದೆ. ಆ ಸಂಕಲ್ಪ ಮಾಡೋದಕ್ಕೆ ನಮಗೊಂದು 2 ಮಾಡೆಲ್ಗಳು ನಮ್ಮ ಕಣ್ಣು ಮುಂದೆ ಇದೆ, 2 ಎಕ್ಸಾಂಪಲ್ಗಳು ನಮ್ಮ ಕಣ್ಣು ಮುಂದೆ ಇದೆ. ತೀರಾ ಇತ್ತೀಚಿನ ಘಟನೆಯಿಂದ ಹಿಡಿದು ಕಳೆದ 75 ವರ್ಷಗಳಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಭಾರತ ಹೇಗಿತ್ತು ಅನ್ನೋದ್ರ ಕುರಿತಾಗಿ ನಾವು ಈಗ ತಾನೇ ವೇದಿಕೆಯಿಂದ ಕೇಳಿದ್ವಿ. 2 ಮಾಡೆಲ್ಗಳು ನಮ್ಮ ಕಣ್ಣು ಮುಂದೆ ಇದೆ. ಒಂದು ದೇಶದಲ್ಲಿ ಅತ್ಯಂತ ಬೆಸ್ಟ್ ಮಾಡೆಲ್ ನಮ್ಮ ಕಣ್ಣು ಮುಂದೆ ಇದೆ, ಅದು ನರೇಂದ್ರ ಮೋದಿ ಅವರ ನೇತೃತ್ವದ ಬೆಸ್ಟ್ ಮಾಡೆಲ್ ನಮ್ಮ ಕಣ್ಣು ಮುಂದೆ ಇದೆ. ಅದೇ ರೀತಿ ಕಾಂಗ್ರೆಸ್ಸಿನ ನೇತೃತ್ವದ ವರ್ಸ್ಟ್ ಮಾಡೆಲ್ ನಮ್ಮ ಕಣ್ಣು ಮುಂದೆ ಇದೆ. ಬಳ್ಳಾರಿಯ ಜನ ಯಾವುದೋ ಆಸೆಗೆ ಒಳಗಾಗಿ ವರ್ಸ್ಟ್ ಮಾಡೆಲ್ ಅನ್ನ, ಕಾಂಗ್ರೆಸ್ ಅನ್ನ ಆಯ್ಕೆ ಮಾಡುವಂತ ಸಂಕಲ್ಪವನ್ನ ಯಾವತ್ತೂ ಮಾಡೋದಿಲ್ಲ. ಬಳ್ಳಾರಿಯ ಜನ ಪ್ರಬುದ್ಧರು, ಬಳ್ಳಾರಿಯ ಜನ ದೇಶಭಕ್ತರು, ಬಳ್ಳಾರಿಯ ಜನ ಹನುಮ ಭಕ್ತರು, ಬಳ್ಳಾರಿಯ ಜನ ರಾಮ ಭಕ್ತರು, ಬಳ್ಳಾರಿಯ ಜನ ಬೆವರು ಸುರಿಸುವಂತವರು, ಸ್ವಾಭಿಮಾನಿಗಳು. ಅವರು ಮಾಡುವಂತ ಸಂಕಲ್ಪ ಯಾವುದು ಅಂತ ಹೇಳಿದ್ರೆ, ದೇಶಕ್ಕಾಗಿ ಹಗಲಿರುಳು ತನ್ನ ಬದುಕನ್ನ ಸಮರ್ಪಣೆ ಮಾಡಿರುವಂತ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನುವಂತ ಸಂಕಲ್ಪವನ್ನು ಮಾಡೋದಕ್ಕಾಗಿ ನಾವು ಇಲ್ಲಿ ಸೇರಿದ್ದೇವೆ. ಯಾಕೆ ಆ ಸಂಕಲ್ಪವನ್ನು ಮಾಡಬೇಕು? ಯಾಕೆ ನರೇಂದ್ರ ಮೋದಿ ಅವರೇ ಮತ್ತೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಕೇಳಿದಾಗ ನಮ್ಮ ಕಡೆ ಸಾವಿರಾರು ಉತ್ತರಗಳಿವೆ. ಕಾಂಗ್ರೆಸ್ನವರು ಆರೋಪ ಮಾಡ್ತಿರ್ತಾರೆ, ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇರ್ತಾರೆ. ಸಿದ್ದರಾಮಯ್ಯನವರಂತೂ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇರುವಂತವ್ರು, ಬಹಳ ತಮ್ಮನ್ನ ತಾವು ಆರ್ಥಿಕ ತಜ್ಞರು ಅಂತ ಹೇಳಿಸ್ಕೊಳ್ಳುವಂತವ್ರು, ಅವರು ಮಾತಾಡ್ತಾರೆ, ಸಾರ್ವಜನಿಕ ವೇದಿಕೆ ಮೇಲೆ ಮಾತಾಡ್ತಾರೆ. ನರೇಂದ್ರ ಮೋದಿ ಅವರು ಒಂದಾದ್ರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ದೇಶದ ಸಲುವಾಗಿ? ನರೇಂದ್ರ ಮೋದಿ ಅವರು ಬಡವರ ಸಲುವಾಗಿ ಏನ್ ಮಾಡಿದ್ದಾರೆ? ನರೇಂದ್ರ ಮೋದಿ ಅವರು ದಲಿತರ ಸಲುವಾಗಿ ಏನ್ ಮಾಡಿದ್ದಾರೆ ಅಂತ ಹೇಳಿ ಪದೇ ಪದೇ ಸಿದ್ದರಾಮಯ್ಯನವರೂ ಸೇರದಂತೆ ಕಾಂಗ್ರೆಸ್ನ ಬೇರೆ ಬೇರೆ ಪಕ್ಷದ ನಾಯಕರು ಕೇಳ್ತಾ ಇರ್ತಾರೆ. ಸ್ವಲ್ಪ ದಯವಿಟ್ಟು ನೀವು ಪ್ರಶ್ನೆಯನ್ನ ಚೇಂಜ್ ಮಾಡ್ಕೊಳ್ರಿ, ತಿದ್ದುಪಡಿ ಮಾಡ್ಕೊಳ್ರಿ ಅಂತ ನಾವು ವಿನಂತಿ ಮಾಡ್ಕೊಳ್ತೀನಿ. ನಿಮ್ಗೆಲ್ಲ ಒಂದ್ ಸ್ವಲ್ಪ ನಾಲೆಜಿನ ಕೊರತೆ ಇದೆ, ಜ್ಞಾನದ ಕೊರತೆ ಇದೆ, ಅಥವಾ ಯಾವುದೋ ಒಂದು ಅಂಧಕಾರದಲ್ಲಿ ನೀವು ಇದ್ದೀರಿ. ದಯವಿಟ್ಟು ಪ್ರಶ್ನೆ ಚೇಂಜ್ ಮಾಡ್ಕೊರಿ. ಏನ್ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳೋ ಅಗತ್ಯ ಇಲ್ಲ. ಏನ್ ಮಾಡಿಲ್ಲ ಹೇಳ್ರಿ ನರೇಂದ್ರ ಮೋದಿ ಅವರು ದೇಶದ ಸಲುವಾಗಿ ಅನ್ನುವಂತ ಪ್ರಶ್ನೆಯನ್ನು ಕೇಳಿದ್ರೆ ಉತ್ತರ ಕೊಡ್ಬೋದಿಲ್ಲ. ಏನ್ ಮಾಡಿಲ್ಲ ನರೇಂದ್ರ ಮೋದಿ ಅವರು ದೇಶದ ಎಲ್ಲ ವರ್ಗದ ಜನರ ಸಲುವಾಗಿ? ಕಳೆದ 10 ವರ್ಷಗಳ ಹಿಂದೆ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿದ್ದಂತ ಮನಮೋಹನ್ ಸಿಂಗ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದನ್ನ ಮೋದಿ ಅವರು ಸ್ಮರಿಸಿದ್ರು ಮೊನ್ನೆ. ಈ ದೇಶದ ಸಂಪತ್ತಿನ ಮೇಲೆ ಯಾರಿಗಾದ್ರೂ ಹಕ್ಕಿದ್ರೆ ಅದು ಕೇವಲ ಅಲ್ಪಸಂಖ್ಯಾತರಿಗೆ, ಕೇವಲ ಮುಸಲ್ಮಾನರಿಗೆ ಅಂತ ಹೇಳಿ ಮನಮೋಹನ್ ಸಿಂಗ್ ಅವರು ಹೇಳಿದ್ರು. ಆದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಈ ದೇಶದ ಸಂಪತ್ತಿನ ಮೇಲೆ ಹಕ್ಕಿರುವಂತದ್ದು, ಈ ದೇಶದ ಸಂಪತ್ತು ಬಳಕೆ ಆಗಬೇಕಾಗಿರುವಂತದ್ದು ಯಾರ ಸಲುವಾಗಿ ಅಂತ ಹೇಳಿದ್ರೆ, ದೇಶದ ಕಟ್ಟ ಕಡೆಯ ವ್ಯಕ್ತಿ, ದೇಶದ ಬಡವರು, ನೊಂದವರು, ಬೆಂದವರು, ದಲಿತರು, ದಮನಿತರು, ಶೋಷಿತರು, ಈ ದೇಶದ ತಾಯಂದ್ರು, ಈ ದೇಶದ ಯುವಕರು, ಈ ದೇಶದ ರೈತರು, ಈ ದೇಶದ ಸಂಪತ್ತಿಗೆ ಹಕ್ಕುದಾರರು ಅಂತ ಹೇಳ್ತಾರೆ. ಅದರೊಳಗಡೆ ಎಲ್ಲ ಜಾತಿನೂ ಬರುತ್ತೆ, ಅದರೊಳಗಡೆ ಮುಸಲ್ಮಾನನು ಬರ್ತಾನೆ, ಅದರೊಳಗಡೆ ಕ್ರಿಶ್ಚಿಯನ್ನು ಬರ್ತಾನೆ, ಅದರೊಳಗಡೆ ದಲಿತನೂ ಬರ್ತಾನೆ, ಅದರೊಳಗಡೆ ಓಬಿಸಿನು ಬರ್ತಾನೆ, ಅದರೊಳಗಡೆ ಹಿಂದೂಗಳು ಬರ್ತಾರೆ, ಎಲ್ಲ ಜನಾಂಗದವರು ಬರ್ತಾರೆ, ಜೈನ, ಪಾರಸಿ, ಬೌದ್ಧ ಎಲ್ಲರೂ ಬರ್ತಾರೆ ಅದರೊಳಗಡೆ. ನಮ್ಮದು ಎಲ್ಲರನ್ನ ಒಳಗೊಳ್ಳುವಂತ ನಮ್ಮ ಪಾರ್ಟಿಯ ಚಿಂತನೆ ಹೊರತು ಕೇವಲ ಸೆಲೆಕ್ಟಿವ್ ರಾಜಕಾರಣ ಮಾಡುವಂತ, ಜಾತಿ ರಾಜಕಾರಣ ಮಾಡುವಂತ ಒಂದು ಪಕ್ಷ ಸಿದ್ಧಾಂತ ನಮ್ಮದಲ್ಲ. ಬದಲಾಗಿ ನೀತಿ ಆಧಾರದ ಮೇಲೆ ರಾಜಕಾರಣ ಮಾಡುವಂತ ಪಾರ್ಟಿ ನಮ್ದು. ಅದಕ್ಕಾಗಿ ನಾವು ಸಂಕಲ್ಪ ಮಾಡಬೇಕಾಗಿದೆ. ನಮಗೆ ಕೇವಲ ಮುಸಲ್ಮಾನ, ಕೇವಲ ಹಿಂದೂ, ಕೇವಲ ಕ್ರಿಶ್ಚಿಯನ್ ಅಂತ ಹೇಳಿ ನಮ್ಮನ್ನ ಡಿವೈಡ್ ಅಂಡ್ ರೂಲ್, ನಮ್ಮನ್ನು ಈಗಾಗಲೇ ಒಡೆದು ಹೋಗಿರುವಂತ, ಬೇರೆ ಬೇರೆ ಕಾರಣಗಳಿಂದ ಒಡೆದು ಹೋಗಿರುವಂತ ಭಾರತವನ್ನ ಮತ್ತಷ್ಟು ಒಡೆಯುವಂತ ಶಕ್ತಿಗಳ ಕೈಗೆ ಅಧಿಕಾರವನ್ನ ಕೊಡಬಾರದು. ನನ್ನ ದೇಹ ತುಂಡಾದ್ರೂ ಚಿಂತೆ ಇಲ್ಲ, ದೇಶ ತುಂಡಾಗುವುದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿ ಕೆಲಸ ಮಾಡುವಂತ ನರೇಂದ್ರ ಮೋದಿ ಅವರಿಗೆ ಅಧಿಕಾರವನ್ನು ತಂದುಕೊಡಬೇಕು ಅನ್ನುವಂತ ಒಂದು ಸಂಕಲ್ಪವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಕನಕಪುರದಲ್ಲಿ ಬಂಡೆ ಬ್ರದರ್ಸ್ ಅಂತಿದ್ದಾರೆ, ನಾವು ಕೇಳಿದ್ದೀವಿ, ಮಾಧ್ಯಮದಲ್ಲಿ ನೋಡ್ತೀವಿ. ಈ ಸಲ ಅವರು ಏನಾಗ್ತಾರೆ ಸರ್?
ಗೆಲ್ತಾರ ಸೋಲ್ತಾರ ಸರ್? ಏನ್ ಸರ್ ಬಂಡೆ ಚೂರ್ ಚೂರ್ ಆಗುತ್ತೆ ಅಂತ ಹೇಳಿ ರವಿಕುಮಾರ್ ಸರ್ ಹೇಳ್ತಾರೆ. ಅಲ್ಲಿ ಕೆಲಸ ಮಾಡಿದ ಅನುಭವದ ಆಧಾರದ ಮೇಲೆ ಅವ್ರು ಹೇಳ್ತಾರೆ, ಕಾಂಗ್ರೆಸ್ನ ಪಾರ್ಟಿ ಆಫೀಸ್ಗೆ ಅವ್ರು ಇಡುವಂತ ಹೆಸರು ಭಾರತ್ ಜೋಡೋ, ಅವ್ರು ಮಾಡುವಂತ ಪಾದಯಾತ್ರೆ ಹೆಸರು ಭಾರತ್ ಜೋಡೋ. ಮಾಡೋ ಕೆಲಸ ಭಾರತ್ ಜೋಡು. ಪಾರ್ಲಿಮೆಂಟಿನ ಸೆಷನ್ ಅಲ್ಲಿ ಬಜೆಟ್ ಸೆಷನ್ ಒಳಗಡೆ ನಮ್ ಕರ್ನಾಟಕದ ಎಂ ಪಿ ಅಂತ ಹೇಳ್ಕೊಳ್ಳೋದು ನಮ್ಗೆ ನಾಚಿಕೆ ಆಗ್ಬೇಕು, ಅಸಹ್ಯ ಆಗ್ಬೇಕು. ಡಿ ಕೆ ಸುರೇಶ್ ಅವರು ಹೇಳ್ತಾರೆ, ನಮಗೆ ದೇಶವನ್ನ ದಕ್ಷಿಣ ಭಾರತವನ್ನ ವಿಭಾಗ ಮಾಡಿಕೊಡ್ರಿ ಅಂತ. ದೇಶ ನಿಮ್ಮ ಅಪ್ಪನ ಮನೆ ಆಸ್ತಿ ಮಾತ್ರ ಅಲ್ಲ ಡಿ ಕೆ ಸುರೇಶ್ ಅವರೇ, ಭಾರತವನ್ನ ಒಡೆಯುವಂಥದ್ದು, ಭಾರತವನ್ನ ಒಡೆಯುವಂಥದ್ದು. ಕನಕಪುರದಲ್ಲಿ ಬಿಸ್ನೆಸ್ಗಾಗಿ ಬಂಡೆ ಒಡೆದ ಸುಲಭದ ಕೆಲಸ ಅಲ್ಲ. ಭಾರತವನ್ನ ಒಡೆಯೋದಕ್ಕೆ ಈ 10 ಜನ್ಮ ಎತ್ತಿ ಬಂದರೂ ಸಾಧ್ಯ ಇಲ್ಲ, 10 ಜನ್ಮ ಎತ್ತಿ ಬಂದರೂ ಸಾಧ್ಯ ಇಲ್ಲ. ದೇಶ ಒಡೆಯುವಂತ ಶಕ್ತಿಗಳು ಅವ್ರ ಜೊತೆಗೆ, ಅವ್ರ ಪಾರ್ಟಿ ಒಳಗಡೆ. ಜವಾಹರಲಾಲ್ ಯೂನಿವರ್ಸಿಟಿ ಡೆಲ್ಲಿ ಒಳಗಡೆ ವಿದ್ಯಾರ್ಥಿ ಆಗಿದ್ದಾಗ ಭಾರತ ತೇರೆ ಟುಕಡೆ ಹೋಂಗೆ ಇನ್ಶಾಲ್ಲಾ ಇನ್ಶಾಲ್ಲಾ ಅಂತ ಹೇಳದಂತ ಕನ್ನಯ್ಯ ಕುಮಾರ್ ಇವತ್ತು ಕಾಂಗ್ರೆಸ್ ಪಾರ್ಟಿಯ ರಾಷ್ಟ್ರೀಯ ವಕ್ತಾರ ಅನ್ನೋದಾಗಿ ಮಾಡ್ತಾರೆ. ನಾಚಿಕೆ ಇದೆ ಅವ್ರಿಗೆ. ದೇಶವನ್ನ ಒಡಿಬೇಕು, ದೇಶವನ್ನ ತುಂಡು ತುಂಡು ಮಾಡಬೇಕು, ಭಾರತ ತೆರೆ ಟುಕಡೆ ಹೋಗೆ. ಬರೀ ವಕ್ತಾರ ಮಾತ್ರ ಅಲ್ಲ ಕಾಂಗ್ರೆಸ್ ಪಾರ್ಟಿ, ದೇಶವನ್ನ ಒಡಿಬೇಕು ಅನ್ನುವಂಥವ್ರಿಗೆ ಕಾಂಗ್ರೆಸ್ ನಿಂದ ಎಂ ಪಿ ಆಗ್ಲಿಕ್ಕೆ ಟಿಕೆಟ್ ಕೊಡುತ್ತೆ. ಇಂಥವ್ರು ಏನಾದ್ರೂ ಪಾರ್ಲಿಮೆಂಟ್ಗೆ ಹೋದ್ರೆ ಏನ್ ಮಾಡೋದಕ್ಕೆ ಸಾಧ್ಯ? ಒಂದ್ ಕಡೆ ದೇಶ ಒಡಿಬೇಕು ಅನ್ನುವಂತ ಶಕ್ತಿಗಳು, ಇನ್ನೊಂದು ಕಡೆ ನನ್ನ ಪಾರ್ಟಿ ಅಧಿಕಾರಕ್ಕೆ ಬರಲಿ ಬರದೇ ಇರಲಿ, ನನಗೆ ಅಧಿಕಾರ ಸಿಗಲಿ ಸಿಗದೇ ಇರಲಿ, ಭಾರತ ಡಿವೈಡ್ ಆಗಬಾರದು, ಭಾರತ ಅಖಂಡವಾಗಿರಬೇಕು, ಅಖಂಡ ಭಾರತ ನನ್ನ ಬಾಳಿದ ಶ್ರದ್ಧೆ ಅಂತ ಹೇಳುವಂತ ನರೇಂದ್ರ ಮೋದಿ ಅವರ ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ಕಡೆಗಿದೆ. ಈ ಎರಡಕ್ಕೂ ತುಲನೆ ಮಾಡಿ ನಾವು ಸಂಕಲ್ಪ ಮಾಡಬೇಕಾಗಿದೆ. ನಾವು ಮಾಡುವಂತ ಒಂದೊಂದು ಸಣ್ಣ ಸಂಕಲ್ಪಕ್ಕೂ ಅದರದ್ದೇ ಆಗಿರುವಂತ ತಾಕತ್ತಿದೆ. ಸುಮ್ಮನೆ ಹೆಸರಿಗೆ ಯುವ ಸಂಕಲ್ಪ ಸಮಾವೇಶ ಅಲ್ಲ ಇದು. ಮಾಡಿ 10 ವರ್ಷದಿಂದ 2004 2014 ತನಕ ಭಾರತಕ್ಕೆ ಹಿಡಿದಿರುವಂತ ಗ್ರಹಣವನ್ನು ಬಿಡಿಸಬೇಕು, ಭಾರತಕ್ಕೆ ಆವರಿಸಿರುವಂತ ಕತ್ತಲೆಯನ್ನ ಮಾಯ ಮಾಡಬೇಕು, ಭಾರತದಲ್ಲಿ ನಡೀತಾ ಇರುವಂತಹ ಭಯೋತ್ಪಾದಕ ಚಟುವಟಿಕೆಗಳನ್ನ ಮಟ್ಟ ಹಾಕಬೇಕು, 370 ಬ್ಯಾನ್ ಮಾಡಬೇಕು, ರಾಮ ಮಂದಿರವನ್ನ ಕಟ್ಟಬೇಕು ಅನ್ನುವಂತ ಹಲವಾರು ದೈವಿಕ ಕಾರಣಗಳ ಆಧಾರದ ಮೇಲೆ 2014 ಭಾರತೀಯ ಜನತಾ ಪಾರ್ಟಿ 272 ಸೀಟುಗಳಿಂದ ಅಧಿಕಾರಕ್ಕೆ ಬಂತು. 2019 ನಾವು ಮಾಡಿರುವಂತ ಕಾರ್ಯಕ್ರಮಗಳು, ನಾವು ಮಾಡಿರುವಂತ ಸೇವಾ ಕಾರ್ಯಗಳು, ನಾವು ರೂಪಿಸಿರುವಂತ ಯೋಜನೆಗಳ ಆಧಾರದ ಮೇಲೆ ನರೇಂದ್ರ ಮೋದಿ ಜನಗಳ ಬಳಿಗೆ ಬಂದ್ರು. ಅವಾಗ ಒಂದು ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಸಂಕಲ್ಪ ಮಾಡಿದ್ವಿ, 300 ಕ್ರಾಸ್ ಮಾಡಬೇಕು ಅಂತ. 2014 272 ಗೆಲ್ಬೇಕು ಅನ್ಕೊಂಡ್ವಿ, 282 ಗೆದ್ವಿ. 2019 300 ಗೆಲ್ಬೇಕು ಅನ್ಕೊಂಡ್ವಿ, 303 ಗೆದ್ವಿ. ಈ ಸಲ ನಾವು ಅನ್ಕೊಳ್ತಾ ಇದ್ದೀವಿ ಅಬ್ ಕಿ ಬಾರ್ 400 ಪಾರ್ ಅಷ್ಟೇ ಅಲ್ಲ, 420 ಹೆಚ್ಚು ಸೀಟ್ಗಳನ್ನ ನಾವು ಗೆಲ್ಲುವಂತ ವಾತಾವರಣ ಇವತ್ತು ದೇಶದಲ್ಲಿ ನಿರ್ಮಾಣ ಆಗಿದೆ. ಇದು ಹೆಂಗ್ ಸಾಧ್ಯ ಆಯ್ತು ಅಂತ ಹೇಳಿದ್ರೆ, ಹಣಬಲದಿಂದ ಅಲ್ಲ. ಅಬ್ ಕಿ ಬಾರ್ 400 ಪಾರ್ ಯಾವ್ದರ ಆಧಾರದ ಮೇಲೆ ಆಗೋದಿದೆ ಅಂತ ಹೇಳಿದ್ರೆ, ನನ್ನಂತ ನಿಮ್ಮಂತ ಅತ್ಯಂತ ತೀರಾ ಸಾಮಾನ್ಯ ಕಾರ್ಯಕರ್ತ, ತೀರಾ ಸಾಮಾನ್ಯ ಮತದಾರ ಮಾಡುವಂತ ಸಂಕಲ್ಪದ ಕಾರಣಕ್ಕಾಗಿ, ಪ್ರಯತ್ನದ ಕಾರಣಕ್ಕಾಗಿ, ಪರಿಶ್ರಮದ ಆಧಾರದ ಮೇಲೆ 400 ಸೀಟನ್ನ ನಾವು ಗೆಲ್ಲೋರಿದ್ದೀವಿ. ಯಾಕಂತ ಹೇಳಿದ್ರೆ ನಮ್ಗೆ ದೇಶ ಮುಖ್ಯ. ದೇಶ ಮುಖ್ಯ ಅನ್ನುವಂತ ಕಾರ್ಯಕರ್ತನಿಗೆ ಗುರಿ ಬಹಳ ದೊಡ್ಡದಿರುತ್ತೆ. ಕೇವಲ ನನಗೇನೋ ವೈಯಕ್ತಿಕವಾಗಿ ಲಾಭ ಆಗ್ಲಿಲ್ಲ, ನನ್ನ ಲೀಡರ್ಗೆ ಟಿಕೆಟ್ ಸಿಗ್ಲಿಲ್ಲ, ನನಗೇನೋ ಒಂದು ಲಾಭ, ಏನೋ ಒಂದು ಕಾಂಟ್ರಾಕ್ಟ್ ಸಿಗ್ಬೇಕಾಗಿತ್ತು, ಇನ್ನೊಂದೇನೋ ನಂಗೊಂದು ಅನುಕೂಲ ಆಗ್ಬೇಕಾಗಿತ್ತು, ಆಗಿಲ್ಲ. ಇದು ದೇಶ ಮೊದಲು ಅನ್ನುವಂತ ಕಾರ್ಯಕರ್ತನಿಗೆ ಈ ಎಲ್ಲ ಮನಸ್ಥಿತಿ ಅಡ್ಡಿ ಆಗೋದಿಲ್ಲ. ದೇಶ ಮೊದಲು ಅನ್ನುವಂತ ಮನಸ್ಥಿತಿಯ ಕಾರ್ಯಕರ್ತನಿಗೆ ಯಾವ ರೀತಿಯ ಮನಸ್ಥಿತಿ ಇರುತ್ತೆ ಅಂತ ಹೇಳಿದ್ರೆ, ನನಗೆ ವೈಯಕ್ತಿಕವಾಗಿ ಲಾಭ ಆಗ್ಲಿ ಬಿಡ್ಲಿ, ಕ್ಯಾಂಡಿಡೇಟ್ ನನಗೆ ಪರಿಚಯ ಇದ್ದಾರೋ ಇಲ್ಲೋ ನಂಗೆ ಗೊತ್ತಿಲ್ಲ, ಹಿರಿಯರ ಕರೆ ನನಗೆ ಮಾತಾಡಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಾನು ದೇಶದ ಸಲುವಾಗಿ ನನ್ನ ಟೈಮ್ ಅನ್ನ ಕೊಡ್ತೀನಿ, ದೇಶದ ಸಲುವಾಗಿ ನನ್ನ ಪರಿಶ್ರಮವನ್ನು ಹಾಕ್ತೇನೆ, ದೇಶದ ಸಲುವಾಗಿ ನನ್ನ ಟ್ಯಾಲೆಂಟ್ ಅನ್ನ, ನನ್ನ ಪ್ರತಿಭೆಯನ್ನ ಬಳಕೆ ಮಾಡ್ತೇನೆ, ದೇಶವನ್ನ ಗೆಲ್ಲಿಸೋ ಸಲುವಾಗಿ ನಾನು ಕೆಲಸ ಮಾಡ್ತೇನೆ ಅನ್ನುವಂತ ಸಂಕಲ್ಪವನ್ನ ಒಬ್ಬ ದೇಶಭಕ್ತ ಕಾರ್ಯಕರ್ತ ಮಾಡ್ತಾನೆ. ಅಂತ ಒಂದು ಸಂಕಲ್ಪವನ್ನು ಮಾಡೋದಕ್ಕಾಗಿ ನಾವೆಲ್ಲ ಇವತ್ತಿನ ಸೇರಿದ್ದೀವಿ ಬಂಧುಗಳು. ಇಡೀ ಜಗತ್ತಿನಲ್ಲಿ ಭಾರತದ ಕುರಿತಾಗಿರುವಂತ ಶ್ರದ್ಧೆಯ ಬಗ್ಗೆ, ಬದಲಾಗಿರುವಂತ ಭಾರತದ ಪರಿಸ್ಥಿತಿ ಬಗ್ಗೆ ಸತೀಶ್ ಸರ್ ಸಂಕ್ಷಿಪ್ತವಾಗಿ ಒಂದಷ್ಟು ವಿಷಯಗಳನ್ನು ನಮ್ಮ ಕಣ್ಣು ಮುಂದೆ ತಂದ್ರು. 2014 ಮುಂಚಿನ ಭಾರತ ಹೆಂಗಿತ್ತು,
2014 ನಂತರದ ಭಾರತ ಹೇಗಿದೆ, ಇವತ್ತಿನ ಭಾರತ ಹೇಗಿದೆ? ನಾವು ಸ್ವಲ್ಪ ಇಲ್ಲಿ 4-5 ದಿನ ಮೈ ಮರೆತ್ರ ಯಾವ ರೀತಿಯಾದಂತ ಅನಾಹುತವನ್ನ ನಾವು ಮಾಡ್ಕೊಳ್ತೀವಿ. ಎಲ್ಲ ವಿಚಾರಗಳನ್ನ ನಾವು ನಮ್ಮ ತಲೆಯಲ್ಲಿ ಮಾಡಿ ಅದರ ಆಧಾರದ ಮೇಲೆ ಮುಂದೆ ಹೆಜ್ಜೆ ಇಡುವಂತ ಅನಿವಾರ್ಯತೆ ಇದೆ. 2014ಕ್ಕಿಂತ ಮುಂಚೆ ಭಾರತದ ಪರಿಸ್ಥಿತಿ ಏನು ಅಂತ ನಮಗೆಲ್ಲ ಗೊತ್ತಿದೆ. ಭಾರತ ಸೆಲ್ಫ್ ಡೌಟಿಂಗ್ ಭಾರತ, ತನ್ನ ಮೇಲೆ ತನಗೆ ವಿಶ್ವಾಸದಲ್ಲಿ ಇರುವಂತ ಭಾರತ. ಹೀಗಾಗಿ ಭಾರತ ಏನಾದ್ರೂ ಒಂದು ಹೊಸ ತೀರ್ಮಾನ ತಗೋಬೇಕು ಅಂತ ಹೇಳಿದ್ರೆ ಅಕ್ಕಪಕ್ಕ ದೇಶಗಳನ್ನ ನೋಡ್ತಾ ಇತ್ತು. ಅವ್ರೇನ್ ತೀರ್ಮಾನ ತಗೊಂಡ್ರು, ಇವ್ರೇನ್ ತೀರ್ಮಾನ ತಗೊಂಡ್ರು, ಅವ್ರೇನ್ ಮಾಡಿದ್ರು, ಇವ್ರೇನ್ ಮಾಡಿದ್ರು. ಇವತ್ತು ಭಾರತ ಅವರಿವರನ್ನ ಕೇಳಿ ತೀರ್ಮಾನ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಜಗತ್ತಿನೊಳಗಡೆ ಇಲ್ಲ. ಜಾಗತಿಕ ವೇದಿಕೆಯಲ್ಲಿ ಭಾರತ ನಡೆದಿದ್ದೇ ದಾರಿ ಅನ್ನುವಂತ ಪರಿಸ್ಥಿತಿ ಜಾಗತಿಕ ವೇದಿಕೆಯಲ್ಲಿ ನಿರ್ಮಾಣ ಆಗಿದೆ. ಯಾವುದೋ ಎರಡು ದೇಶಗಳು, ಪ್ರಭಾವಿ ದೇಶಗಳು ಯುದ್ಧ ಮಾಡ್ತಾ ಇದ್ರೆ ಭಾರತಕ್ಕೆ ತನ್ನದೇ ಆಗಿರುವಂತ ಒಂದು ಸ್ಟ್ಯಾಂಡ್ ಇದೆ, ಭಾರತಕ್ಕೆ ತನ್ನದೇ ಆಗಿರುವಂತ ನಿಲುವಿದೆ. ಚೀನಾ ಏನ್ ಹೇಳುತ್ತೋ ಅದನ್ನ ಮಾಡುವಂತ ಪರಿಸ್ಥಿತಿ ಇಲ್ಲ, ಅಮೆರಿಕ ಏನ್ ಹೇಳುತ್ತೋ ಅದನ್ನೇ ಮಾಡಬೇಕಾಗಿರುವಂತ ಪರಿಸ್ಥಿತಿ ಇಲ್ಲ. ಹೀಗಾಗಿ ಇವತ್ತು ಜಗತ್ತಿನಲ್ಲಿ ಭಾರತದ ಕಾಲ ಆರಂಭ ಆಗಿದೆ. ಜಗತ್ತಿನೊಳಗಡೆ ಅಷ್ಟೇ ಅಲ್ಲ, ಭಾರತದ ಒಳಗಡೆನೂ ಭಾರತದ ಕಾಲ ಆರಂಭ ಆಗಿದೆ. ಬಂಧುಗಳೇ, ಇತ್ತೀಚೆಗೆ ಬೇರೆ ಬೇರೆ ದೇಶಗಳು ನಮ್ಮ ದೇಶದ ಜೊತೆಗೆ ನಡ್ಕೊಳ್ತಾ ಇರುವಂತ ರೀತಿಯನ್ನು ನಾವು ನೋಡಿದ್ವಿ. ದೇಶದ ಹೊರಗೆ ಭಾರತದ ಕುರಿತಾಗಿರುವಂತ ಗೌರವ, ಭಾರತವನ್ನ ಜಗತ್ತಿನ ಬೇರೆ ದೇಶದ ಜನ ಆರಾಧಿಸ್ತಾ ಇರುವಂತ ರೀತಿ, ಇದೆಲ್ಲವನ್ನು ನಾವು ಟಿವಿ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ವಿ. ಹೀಗಾಗಿ ಭಾರತದ ಆ ರೀತಿ ಗೌರವ, ಭಾರತವನ್ನ ಜಗದ್ಗುರು ಮಾಡಬೇಕು, ಭಾರತವನ್ನ ವಿಶ್ವಗುರು ಮಾಡಬೇಕು ಅಂತ ನಾವೆಲ್ಲ ಭಾಷಣ ಕೇಳ್ತಿದ್ವಿ. ಜಗದ್ಗುರು ಅಂದ್ರೆ ಏನು, ವಿಶ್ವಗುರು ಅಂದ್ರೆ ಏನು ಅಂತ ನಮ್ಗೆ ಯಾರಿಗೂ ಆ ಕಲ್ಪನೆ ಸರಿಯಾಗಿ ಅರ್ಥ ಆಗ್ತಾ ಇರಲಿಲ್ಲ. ಇವತ್ತು ಅದರ ಸಣ್ಣ ಒಂದು ಜಲಕನ್ನ, ಗ್ಲಿಂಪ್ಸಸ್ ಅನ್ನ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ನೋಡ್ತಾ ಇದ್ವಿ. ನರೇಂದ್ರ ಮೋದಿ ಅವರು ಅಮೆರಿಕದ ಪಾರ್ಲಿಮೆಂಟ್ಗೆ ಹೋದ್ರೆ ಎದ್ದು ನಿಂತವರಿಗೆ ಗೌರವ ಕೊಡುವಂತ ಪರಿಸ್ಥಿತಿ ಇವತ್ತು ಅಮೆರಿಕದಲ್ಲಿ ನಿರ್ಮಾಣ ಆಗಿದೆ. ಅಮೆರಿಕದ ಯಾವ ಪಾರ್ಲಿಮೆಂಟ್, ಅಮೆರಿಕದ ಯಾವ ವೈಟ್ ಹೌಸ್ ನಮ್ಮ ಮೋದಿ ಅವರಿಗೆ ವಿಸಾನ ಕೊಟ್ಟಿರಲಿಲ್ಲೋ ಅಂತ ಅಮೆರಿಕ ಇವತ್ತು ರತ್ನಗಂಬಳಿ ಹಾಸಿ ನಮ್ಮ ಮೋದಿ ಅವರನ್ನು ಸ್ವಾಗತ ಮಾಡುತ್ತೆ. ಆ ಕ್ರಿಶ್ಚಿಯನ್ ಆಗಿರುವಂತ ಪ್ರಧಾನಮಂತ್ರಿಗೆ, ಎಲ್ಲಾ ಕ್ರಿಶ್ಚಿಯನ್ರಿಗೂ ಕೂಡ ಪೋಪ್ ಜಗತ್ತೊಳಗಡೆ ಅವರ ಆರಾಧ್ಯ ಗುರು, ಅವರ ಆರಾಧ್ಯ ದೈವ ಅಂತ ಅವರು ಪೂಜೆ ಮಾಡ್ತಾರೆ. ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕು ಅಂತ ಆದ್ರೆ ಒಬ್ಬ ಕ್ರಿಶ್ಚಿಯನ್ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ, ಎರಡು ಮಂದಿಯಿಂದ ಸಾಧ್ಯ, ಅದು ಒಬ್ರು ಪೋಪ್ ಬೆನಡಿಕ್ಟ್ ಪೋಪ್, ಅವರು ಎರಡನೇದು ನರೇಂದ್ರ ಮೋದಿ. ನರೇಂದ್ರ ಮೋದಿ ನಾಯಕತ್ವದಲ್ಲಿ ಜಗತ್ತಿನಲ್ಲಿ ಶಾಂತಿ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಒಂದು ಕಡೆ ಆ ರೀತಿ ಹೇಳಿಕೆಗಳಿದ್ರೆ ಇನ್ನೊಂದು ಕಡೆಗೆ ಚೀನಾ ನರೇಂದ್ರ ಮೋದಿ ಸೋಲ್ಬೇಕು ಅಂತ ಹೇಳಿ, ಪಾಕಿಸ್ತಾನದವ್ರು ಯಾರು ಗೆಲ್ಬೇಕು ಅಂತ ಹೇಳತ್ತ ನಮ್ಮ ದೇಶದೊಳಗಡೆ, ಪಾಕಿಸ್ತಾನದವ್ರಿಗೆ ಯಾರಿಗಾದ್ರೂ ಖುಷಿ ಆಗುತ್ತೆ? ಹೌದಾ? ಪಾಕಿಸ್ತಾನದವ್ರಿಗೆ ನರೇಂದ್ರ ಮೋದಿ ಅವ್ರು ಗೆಲ್ಲೋದು ಬೇಡ, ಚೀನಾದವ್ರಿಗೆ ನರೇಂದ್ರ ಮೋದಿ ಗೆಲ್ಲೋದು ಬೇಡ, ನಕ್ಸಲ್ರಿಗೆ ನರೇಂದ್ರ ಮೋದಿ ಗೆಲ್ಲೋದು ಬೇಡ, ಟೆರರಿಸ್ಟ್ಗಳಿಗೆ ನರೇಂದ್ರ ಮೋದಿ ಗೆಲ್ಲೋದು ಬೇಡ, ಐಸಿಸ್ನವ್ರಿಗೆ ನರೇಂದ್ರ ಮೋದಿ ಗೆಲ್ಲೋದು ಬೇಡ, ಉಗ್ರಗಾಮಿಗಳಿಗೆ ನರೇಂದ್ರ ಮೋದಿ ಗೆಲ್ಲೋದು ಬೇಡ. ಯಾರು ಭಾರತದ ಏಳಿಗೆಯನ್ನ ಸಹಿಸೋದಿಲ್ವೋ ಆ ಎಲ್ಲ ದುಷ್ಟ ಶಕ್ತಿಗಳಿಗೆ ನರೇಂದ್ರ ಮೋದಿ ಅವರು ಗೆಲ್ಲೋದು ಇಷ್ಟ ಇಲ್ಲ. ಯಾರು ಭಾರತದ ಏಳಿಗೆಯನ್ನು ಬಯಸ್ತಾರೋ ಅವರೆಲ್ಲರಿಗೂ ನರೇಂದ್ರ ಮೋದಿ ಗೆಲ್ಲೋದು ಬೇಕಾಗಿದೆ. ನಾವೆಲ್ಲರೂ ಕೂಡ ದೇಶದ ಏಳಿಗೆಗಾಗಿ ಹಿತ ಚಿಂತನೆಯನ್ನು ಮಾಡುವಂತವರು. ಆ ಕಾರಣಕ್ಕಾಗಿ ಈ ಎಲ್ಲ ದುಷ್ಟ ಶಕ್ತಿಗಳ ವಿರುದ್ಧ ತೊಡೆತಟ್ಟಿ ನಾವು ನಮ್ಮ ನಮ್ಮ ಬೂತ್ಗಳಲ್ಲಿ ಮತವನ್ನು ಹಾಕಿಸಿ, ನಮ್ಮ ನಮ್ಮ ಊರುಗಳಲ್ಲಿ ಮತವನ್ನು ಹಾಕಿಸಿ ನರೇಂದ್ರ ಮೋದಿ ಅವರನ್ನ ಗೆಲ್ಲಿಸುವಂತ ಒಂದು ಕಾರ್ಯಕ್ಕೆ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ನಿನ್ನೆ ಬಳ್ಳಾರಿ ನಗರಕ್ಕೆ ಒಬ್ಬ ಮಹಾನ್ ವ್ಯಕ್ತಿ ಬಂದಿದ್ರು, ದಿನ ಬೆಳಗಾದ್ರೆ ನರೇಂದ್ರ ಮೋದಿ ಅವ್ರಿಗೆ ಬೈಯೋದು, ದಿನ ಬೆಳಗಾದ್ರೆ ಭಾರತ ಸೇಫ್ ಅಲ್ಲ ಅಂತ ಹೇಳೋದು, ದಿನ ಬೆಳಗಾದ್ರೆ ಭಾರತದ ಬಗ್ಗೆ ಇಲ್ಲದ ಸಲ್ಲದ ಆರೋಪವನ್ನ ಮಾಡೋದು, ಭಾರತ ಅಂದ್ರೆ ಸರಿನೇ ಇಲ್ಲ ಅಂತ ಹೇಳುವಂತ ಒಂದು ಹೇಳಿಕೆಗಳನ್ನ ಕೊಡ್ತಾ ತಿರುಗ್ತಾ ಇರುವಂತ, ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬೆಂಗಳೂರಿನಲ್ಲಿ ಎಲೆಕ್ಷನ್ ನಿಂತು ಠೇವಣಿಯನ್ನ ಕಳ್ಕೊಂಡಿರುವಂತ ಒಬ್ಬ ಮಹಾನ್ ವ್ಯಕ್ತಿ ಬಳ್ಳಾರಿಗೆ ಬಂದಿದ್ರು. ಯಾರವರು? ಪ್ರಕಾಶ್ ರೈ ಬಂದಿದ್ರು. ಅವ್ರು ಹೇಳ್ತಾರೆ ಬಳ್ಳಾರಿ ಒಳಗಡೆ ಹಣ ನೋಡಿ ಕ್ಯಾಂಡಿಡೇಟ್ ಇಲ್ಲಿ ಸೆಲೆಕ್ಟ್ ಮಾಡ್ಯಾರ ಬಿಜೆಪಿ ಅವರು ಅಂತೇಳಿ, ಹಣ ನೋಡಿ ಸೆಲೆಕ್ಟ್ ಮಾಡ್ಯಾರ ಬಿಜೆಪಿ ಕ್ಯಾಂಡಿಡೇಟ್ ಇಲ್ಲಿ. ಬಳ್ಳಾರಿಯ ಜನ ನಾವು ಹೇಳಬೇಕಾಗಿದೆ, ಶ್ರೀರಾಮುಲು ಸರ್ ಅವರನ್ನ ಹಣ ನೋಡಿ ಸೆಲೆಕ್ಟ್ ಮಾಡಿಲ್ಲ ನಮ್ಮ ಪಾರ್ಟಿಯ ಹಿರಿಯರು, ಅವರ ಗುಣ ನೋಡಿ ಅವರ ನಾಯಕತ್ವ ಗುಣ ನೋಡಿ ಅವರು ಸೆಲೆಕ್ಟ್ ಮಾಡಿದ್ದಾರೆ. ನಾವು ನರೇಂದ್ರ ಮೋದಿ ಅವರಿಗೆ ಒಂದು ಕಮಲವನ್ನ ಗಿಫ್ಟ್ ಕೊಡೋದಕ್ಕಾಗಿ ಅವರು ಸೆಲೆಕ್ಟ್ ಮಾಡಿದ್ದಾರೆ. ಹಣ ನೋಡಿ ಮಣೆ ಹಾಕುವಂತ ಪೊಲಿಟಿಕಲ್ ಪಾರ್ಟಿ ಬಿಜೆಪಿ ಅಲ್ಲ, ಗುಣ ನೋಡಿ ಮಣೆ ಹಾಕುವಂತ ಪೊಲಿಟಿಕಲ್ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ, ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸುವಂತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಬರೇ
ಇಪ್ಪತ್ತು ಜನ ಮಿನಿಸ್ಟರ್ಗಳ ಮಕ್ಕಳಿಗೆ ಟಿಕೆಟ್ ಕೊಡುವಂತ ಪಾರ್ಟಿ ಅಲ್ಲ ಭಾರತೀಯ ಜನತಾ ಪಾರ್ಟಿ. ಕಾರ್ಯಕರ್ತರಿಗೆ, ಸಮಾಜಕ್ಕಾಗಿ ಕೆಲಸ ಮಾಡದಂತವ್ರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸುವಂತ ಪಾರ್ಟಿ, ಪೊಲಿಟಿಕಲ್ ಪಾರ್ಟಿ, ಅದು ಭಾರತೀಯ ಜನತಾ ಪಾರ್ಟಿ ಅನ್ನುವಂತ ವಿಷಯವನ್ನ ಫಲಿತಾಂಶದ ಮೂಲಕ ನಾವೆಲ್ಲರೂ ಗಟ್ಟಿಯಾಗಿ ತೋರಿಸಬೇಕಾಗಿದೆ. ರವಿಕುಮಾರ್ ಸರ್ ಅವರು ನಮ್ಮ ಕಣ್ಮುಂದೆ ದೊಡ್ಡ ಉದಾಹರಣೆ ಇದ್ದಾರೆ. ವಿದ್ಯಾರ್ಥಿ ನಾಯಕರಾಗಿದ್ರು, ಎಬಿವಿಪಿಯ ಪೂರ್ಣಾವಧಿ ಕಾರ್ಯಕರ್ತರಾಗಿದ್ರು, ಕನಸು ಮನಸ್ಸಿನಲ್ಲೂ ರಾಜಕೀಯಕ್ಕೆ ಅವ್ರು ಬರಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ರಾಜಕೀಯಕ್ಕೆ ಬಂದು MLC ಆಗ್ಬೇಕು ಅನ್ಕೊಂಡಿರ್ಲಿಲ್ಲ. ಆದ್ರೆ ರವಿಕುಮಾರ್ ಸರ್ ಇವತ್ತು ನಮ್ ಕಣ್ಮುಂದೆ MLC ಆಗಿ ಕೂತಿದ್ದಾರೆ. ವಿಧಾನ ಪರಿಷತ್ತಿನೊಳಗಡೆ ವಿರೋಧ ಯಾವ ಆಡಳಿತ ಪಕ್ಷಕ್ಕೆ ಯಾವ ಟೈಮಲ್ಲಿ ಯಾವ ಭಾಷೆಯಲ್ಲಿ ಉತ್ತರ ಕೊಡಬೇಕು, ಆ ಉತ್ತರ ಕೊಡುವಂತ ತಾಕತ್ತನ ಪ್ರದರ್ಶನವನ್ನ ರವಿಕುಮಾರ್ ಸರ್ ಮಾಡುತ್ತಾರೆ. ಅವರನ್ನ ಗುರುತಿಸಿರುವಂತದ್ದು ಭಾರತೀಯ ಜನತಾ ಪಾರ್ಟಿ. ನಿಮ್ಮ ಕಾಂಗ್ರೆಸ್ ಒಳಗಡೆ ಒಬ್ಬ ರವಿಕುಮಾರ್ ಸರ್ ಅನ್ನು ತೋರಿಸ್ರಿ, ನಿಮ್ಮ ಕಾಂಗ್ರೆಸ್ ಒಳಗಡೆ ಒಬ್ಬ ಡಾಕ್ಟರ್ ಮಂಜುನಾಥ್ ಅವರನ್ನು ತೋರಿಸ್ರಿ, ನಿಮ್ಮ ಕಾಂಗ್ರೆಸ್ ಒಳಗಡೆ ಒಬ್ಬ ಸತೀಶ್ ಸರ್ ತೋರಿಸ್ರಿ. ಈ ರೀತಿಯಾಗಿರುವಂತ ಇಂಟೆಲೆಕ್ಚುಯಲ್ಸ್, ಈ ರೀತಿಯಾಗಿರುವಂತ ಹೋರಾಟಗಾರರು, ಈ ರೀತಿಯ ಆಂದೋಲನಗಳನ್ನು ಮಾಡುವಂತದ್ದು ಅಂತವ್ರನ್ನ ಗುರುತಿಸಿ ಗೌರವಿಸಿ ಅವರನ್ನ ಪಾಲಿಸಿ ಮೇಕಿಂಗಿಗೆ ತಂದು ವಿಧಾನಸೌಧಕ್ಕೆ ಪಾರ್ಲಿಮೆಂಟ್ಗೆ ಕಳಿಸುವಂತ ಏಕೈಕ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ. ಹಿಂಗಾಗಿ ಇಲ್ಲಿ ಹಣಕ್ಕೆ ಮಾತ್ರ ಬೆಲೆ ಇಲ್ಲ, ಗುಣಕ್ಕೆ ಬೆಲೆ ಇದೆ. ಬಂಧುಗಳ, ಇವತ್ತು ಕಳೆದ ಕೆಲವು ದಿನಗಳಿಂದ ಆಗ್ತಾ ಇರುವಂತ ಡೆವಲಪ್ಮೆಂಟ್ಗಳನ್ನ ನಾವು ನೋಡಿದ್ವಿ. ಹುಬ್ಬಳ್ಳಿಯಲ್ಲಿ ಏನಾಗಿದೆ, ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ, ಶಿವಮೊಗ್ಗದಲ್ಲಿ ಏನಾಗಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ, ಈ ಎಲ್ಲ ಡೆವಲಪ್ಮೆಂಟ್ಗಳನ್ನ ನಾವು ನೋಡ್ತಾ ಇದ್ವಿ. ನಮಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಭಾರತದ ಕುರಿತಾಗಿರುವಂತ ಗೌರವ, ರಾಷ್ಟ್ರ ಮಟ್ಟದಲ್ಲಿ ಭಾರತದ ಕುರಿತಾಗಿ ಜಾಸ್ತಿ ಆಗಿರುವಂತ ಒಂದು ಗುಡ್ವಿಲ್, ಅದು ಒಂದು ಭಾಗ. ಆದ್ರೆ ದೇಶದ ಒಳಗಡೆ ಆಗಿರುವಂತ ಡೆವಲಪ್ಮೆಂಟ್ಸು, ನಮ್ಮ ನಿರೀಕ್ಷೆ ಮೀರಿ ಆಗಿರುವಂತ ಡೆವಲಪ್ಮೆಂಟ್ಸ್, ಸಬಲ ಆರ್ಥಿಕ ಸ್ಥಿತಿಯಲ್ಲಿ ಒಂದಾಗುವಂತ ಕಾಲದಲ್ಲಿ ನಾವಿದ್ದೇವೆ. ಇದು ಸುಮ್ಮನೆ ಆಗ್ಲಿಲ್ಲ, ಎಲ್ಲರ ಪಾಲ್ಗೊಳ್ಳುವಿಕೆ, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅನ್ನುವಂತ ಒಂದು ಮಂತ್ರ, ಇದೆಲ್ಲವನ್ನ ಇಂಪ್ಲಿಮೆಂಟ್ ಮಾಡೋ ಕಾರಣಕ್ಕಾಗಿ ನರೇಂದ್ರ ಮೋದಿ ಅವರ ನೇತೃತ್ವಕ್ಕೆ ಶಕ್ತಿಯನ್ನು ಇಡೀ ದೇಶ ಕೊಡ್ತು. ಆ ಕಾರಣಕ್ಕಾಗಿ ಇವತ್ತು ಅದೊಂದು ಸಾಧ್ಯತೆ ನಮ್ಮ ಕಣ್ಣು ಮುಂದೆ ನೆರವೇರಿರುವುದಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಈ ದೇಶದಲ್ಲಿ ಆರೋಗ್ಯ ವಿಮೆ ಅನ್ನುವಂಥದ್ದು ಕೇವಲ ಶ್ರೀಮಂತರ ಪಾಲಾಗಿದೆ. ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಶ್ರೀಮಂತರ ಪಾಲು, ಯಾರಿಗೋ ಹಾರ್ಟ್ ಅಟ್ಯಾಕ್ ಆಯ್ತು, ಯಾರಿಗೋ ಫ್ರಾಕ್ಚರ್ ಆಯ್ತು, ಯಾರಿಗೋ ಕ್ಯಾನ್ಸರ್ ಆಯ್ತು ಅಂತ ಹೇಳಿದ್ರೆ ಬಡವ ಇದ್ದಂತ ವ್ಯಕ್ತಿ ಒಂದು ಹಾಸ್ಪಿಟ್ಲಿಗೆ ಹೋಗದೆ ಮನೆಯಲ್ಲೇ ಸತ್ತು ಹೋಗುವಂತ ಕೆಟ್ಟ ಕಾಲ ಇತ್ತು, ಅಥವಾ ಇರೋ ಮನೆ ಮಠ ಆಭರಣ ಎಲ್ಲ ಮಾರಿ ಚಿಕಿತ್ಸೆ ತಗೊಳ್ಕೊಳ್ಳುವಂತ ಕಾಲ ಇತ್ತು. ಆದ್ರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಬಡತನದಲ್ಲಿ ಕಷ್ಟಪಟ್ಟು ಬೆಳೆದ ನರೇಂದ್ರ ಮೋದಿ, ಹಿಂದುಳಿದ ವರ್ಗದ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ಮೇಲೆ ಆಯುಷ್ಮಾನ್ ಭಾರತ್ ಅನ್ನುವಂತ ಜಗತ್ತಿನ ಅತಿ ದೊಡ್ಡ ಆರೋಗ್ಯ ವಿಮೆಯನ್ನ ಜಾರಿಗೆ ತೆಗೆದುಕೊಂಡು ಬಂದ್ರು. ಅದ್ರ ಪರಿಣಾಮ ಬಡವರು ದುಡ್ಡಿಲ್ಲ ಅನ್ನೋ ಕಾರಣಕ್ಕಾಗಿ ಮನೆಯಲ್ಲೇ ಸಾಯುವಂತ ಪರಿಸ್ಥಿತಿ, ಬಡವರು ಖಾಸಗಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಂತ ಕಾಲಘಟ್ಟ ನಿರ್ಮಾಣ ಆಗಿದೆ. ನಿರುದ್ಯೋಗ, ನಿರುದ್ಯೋಗ ಅಂತ ಹೇಳ್ತಾರೆ, ದಿನಕ್ಕೆ 38 ಕಿಲೋಮೀಟರ್ ಹೈವೇ ನಿರ್ಮಾಣ ಆಗ್ತಾ ಇದೆ, ಏರ್ಪೋರ್ಟ್ಗಳು ಡಬಲ್ ಆಗಿದೆ, ರೈಲ್ವೆ ಟ್ರ್ಯಾಕಿನ ಕನೆಕ್ಟಿವಿಟಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಇಷ್ಟೆಲ್ಲ ಆಗುವಾಗ ಕೋಟ್ಯಾಂತರ ಉದ್ಯೋಗಗಳು ಸೃಷ್ಟಿಯಾಗ್ತಾ ಇದೆ. ಆದ್ರೆ ಕಾಂಗ್ರೆಸ್ ನಿರುದ್ಯೋಗ, ನಿರುದ್ಯೋಗ ಅಂತ ಹೇಳಿ ಅಪಪ್ರಚಾರ ಮಾಡ್ತಾ ಇದೆ. ನಿರುದ್ಯೋಗ ಇದೆ ಹೌದು, ಎಲ್ಲಿ ಅಂತ ಕೇಳಿದ್ರೆ ದೇಶದೊಳಗಡೆ ಅಲ್ಲ, ಕಾಂಗ್ರೆಸ್ ಪಾರ್ಟಿ ಒಳಗಡೆ ನಿರುದ್ಯೋಗ ಇದೆ. ಅದನ್ನೇ ಅವರು ಇಡೀ ದೇಶದೊಳಗಡೆ ಇದೆ ಅಂತ ಹೇಳಿ ಅನ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದ. ಬಂಧುಗಳ ಕೊನೆಯಲ್ಲಿ ಒಂದೆರಡ್ಮೂರು ಸಂಗತಿಗಳನ್ನು ಹೇಳಿ ನನ್ನ ಮಾತನ್ನು ನಾನು ಮುಕ್ತಾಯ ಮಾಡ್ತೀನಿ. ನಾವೇನಾದರೂ ಇನ್ನು 5 ದಿನ ಮೈ ಮರೆತು, ಇನ್ನು 5 ದಿನ ನನಗೇನೋ ವೈಯಕ್ತಿಕವಾಗಿ ನೋವಾಗಿದೆ, ನನಗೇನೋ ಅನುಕೂಲ ಆಗಿಲ್ಲ, ಅದು ನಂದಿನ್ಯಾವುದೋ ಪರ್ಸನಲ್ ಕೆಲಸ ಇದೆ, ಇನ್ಯಾವ್ಯಾವುದೋ ಕಾರಣಕ್ಕಾಗಿ 5 ದಿನ ನಾವೇನಾದರೂ ಮೈ ಮರೆತ್ರೆ, 5 ದಿನ ನಾವೇನಾದರೂ ಮೈ ಮರೆತ್ರೆ ಬಂಧುಗಳ, ಭಾರತವನ್ನ ಒಡೆಯಬೇಕು ಅನ್ನುವಂತ ಶಕ್ತಿಗಳ ಏನು ಶಕ್ತಿ ಇದೆ ಅವ್ರ ಕೈಗೆ ನಾವು ಬಲ ತುಂಬದಂಗಾಗ. 5 ದಿನ ನಾವೇನಾದ್ರೂ ಮೈ ಮರೆತ್ರೆ ಭಾರತ ತೇರೆ ಟುಕಡೆ ಹೋಂಗೆ ಅನ್ನುವಂತ ಧ್ವನಿಗೆ ನಾವು ತಾಕತ್ತು ತುಂಬದಂಗಾಗುತ್ತೆ. ಇನ್ನು 5 ದಿನ ನಾವೇನಾದ್ರೂ ಮೈ ಮರೆತ್ರೆ, ನಾವೇನಾದ್ರೂ ರಿಲ್ಯಾಕ್ಸ್ ಮಾಡಿದ್ರೆ, ನಾವೇನಾದ್ರೂ ಕೆಲಸ ಮಾಡದೆ ಹೋದ್ರೆ ಭಾರತ ಬರೀ ನರೇಂದ್ರ ಮೋದಿ ಬರೀ BJP ಸೋಲೋದಿಲ್ಲ, ಭಾರತ ಸೋಲು. ನಮ್ಮ ಜಿಲ್ಲೆಯಲ್ಲಿ ಶಾಸಕ ಆಗಿದ್ದಾರೆ, ಅವರು ಮಾತಾಡಿದ್ರೆ ನರೇಂದ್ರ ಮೋದಿ ಬೈಯೋದು, ನರೇಂದ್ರ ಮೋದಿ ಬೈಯೋದು, ಒಂದಕ್ಕೂ ಆಧಾರ ಇಲ್ಲ, ಒಂದಕ್ಕೂ ಅಂಕಿ ಸಂಖ್ಯೆ ದಾಖಲೆ ಇಲ್ಲ, ಬರೇ ಮಾತಾಡ್ತೀರಿ ಡಾಲರ್ ಬಗ್ಗೆ ಮಾತಾಡೋದು, ಡಾಲರ್ ಬಗ್ಗೆ ಮಾತಾಡೋದು, ಡಾಲರ್ ಬಗ್ಗೆ ನಮ್ಗೆ ಜನಸಾಮಾನ್ಯರಿಗೆ ಗೊತ್ತಿರೋದಿಲ್ಲ, ಅವ್ರು ಹೇಳಿದ್ದೇನೆ ಸತ್ಯ ಅಂತ ಅನ್ಕೊಳ್ಳೋದು, ಬರೇ ಅದನ್ನೇ ಹೇಳೋದು. ಮೀಡಿಯಾಗಳು ಅಡ್ರೆಸ್ ಮಾಡುವಾಗ, ಭಾಷಣ ಮಾಡುವಾಗ ಸಿದ್ದರಾಮಯ್ಯ ಅವರನ್ನು ಮೆಚ್ಚಿಸಬೇಕು ಅಂತ ಹೇಳಿ ಬರೀ BJP ಅವರು ಮಾತಾಡ್ತಿದ್ರೆ ಪಾಕಿಸ್ತಾನ ಮುಸಲ್ಮಾನ ಅಂತ ಹೇಳ್ತಾರೆ
ಪಾಕಿಸ್ತಾನ ಮುಸಲ್ಮಾನ ಅಂತ ಹೇಳುವಂತವ್ರು, ಅವರ ಎಲ್ಲ ಅವ್ರು ಮಾಡುವಂತ ಎಲ್ಲ ಕೆಟ್ಟ ಕೆಲಸಗಳಿಗೆ ಕುಮ್ಮಕ್ಕ ಕೊಡುವಂತವ್ರು ಭಾರತೀಯ ಜನತಾ ಪಾರ್ಟಿಯವರೆಲ್ಲ. ಮುಸಲ್ಮಾನರು ಕೆಲವರು ದೇಶಭಕ್ತರಿದ್ದಾರೆ, ಯಾರು ರಾಷ್ಟ್ರ ವಿರೋಧಿ ಮುಸಲ್ಮಾನರಿದ್ದಾರೆ, ಎಲ್ಲ ಜಾತಿಯಲ್ಲೂ ಇದ್ದಾರೆ. ಆದ್ರೆ ಮುಸಲ್ಮಾನರು ರಾಷ್ಟ್ರ ವಿರೋಧಿಗಳು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ತಾಕತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕಿಲ್ವಾ? ನಿಮ್ಮ ಜಿಲ್ಲೆಯ ಸಂತೋಷ್ ಲಾಡ್ ಅವರಿಗೆ ಆ ತಾಕತ್ತಿಲ್ವಾ? ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಒಳಗಡೆ ಬೆಂಕಿ ಹಚ್ಚಿ ಪೊಲೀಸ್ ಜೀಪಿನ ಮೇಲೆ ಕುಣಿದಾಡಿ ರೌದ್ರ ಏನು ಒಂದು ಕೆಟ್ಟ ರಾಕ್ಷಸಿ ಕೃತ್ಯ ಮೆರೆದಂತವ್ರ ಮೇಲಿನ ಕೇಸನ್ನು ವಾಪಸ್ ತೆಗೆದುಕೊಳ್ತಿರಲ್ಲ? ವಿಧಾನಸೌಧದಲ್ಲೇ ನಿಮ್ಮ ಜಿಲ್ಲೆಯದೇ ಒಬ್ಬ ನಾಯಕ ನಾಸೀರ್ ಹುಸೇನ್ ಅವರು ಗೆದ್ದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗ, ನಿಜವಾಗ್ಲೂ ಬಹಳ ಗಂಭೀರವಾಗಿರುವಂತ ವಿಷಯವನ್ನು ನಾನು ಹೇಳ್ತೀನಿ, ಅವ್ರಿಗೇನಾದ್ರೂ ಭಾರತದ ಕುರಿತಾಗಿ ಭಕ್ತಿ ಇದ್ದಿದ್ದೇ ಆಗಿದ್ರೆ, ಭಾರತದ ಕುರಿತಾಗಿ ಶಕ್ತಿ ಇದ್ದಿದ್ರೆ ಆಗಿದ್ರೆ, ಶ್ರದ್ಧೆ ಇದ್ದಿದ್ದೇ ಆಗಿದ್ರೆ, ಭಾರತದ ಮೇಲೆ ನಂಬ ಅದು ಕೇವಲ ನರೇಂದ್ರ ಮೋದಿ ಅವರಿಗೆ ಮಾತ್ರ, ಕೇವಲ ನರೇಂದ್ರ ಮೋದಿ ಅವರಿಗೆ ಮಾತ್ರ. ಎಲ್ಲ ಕಾರಣಗಳಿಗಾಗಿ ನರೇಂದ್ರ ಮೋದಿ ಕೇವಲ ಒಬ್ಬ ಕೋಮುವಾದಿ ನಾಯಕ ಅಲ್ಲ, ಅವರೊಬ್ಬ ಮಹಾಮಾನವತಾವಾದಿ ನಾಯಕ. ಅಂತ ನಾಯಕನಿಗೆ ಶಕ್ತಿ ತುಂಬಬೇಕು. ನಮ್ಮ ಬಳ್ಳಾರಿಯ ಅಭ್ಯರ್ಥಿಯಾಗಿರುವಂತಹ ಶ್ರೀರಾಮುಲು ಸಾಹೇಬರು, ಅವರು ಆರೋಗ್ಯ ಮಂತ್ರಿಯಾಗಿದ್ದಾಗಲೇ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡಿದ್ರು. 108 ಅನ್ನ ಬಡವರ ಸಂಜೀವಿನಿಯನ್ನ ಯಾರಾದರೂ ಕರ್ನಾಟಕದಲ್ಲಿ ಬಡವರಿಗೆ ಆರೋಗ್ಯವನ್ನ ಮನೆ ಬಾಗಿಲಿಗೆ ತಂದುಕೊಟ್ಟು ಎಷ್ಟೋ ಕೋಟ್ಯಾಂತರ ಬಡವರ ಪ್ರಾಣವನ್ನ ಉಳಿಸಿದ್ರೆ ಅದು ನಿಮ್ಮ ಜಿಲ್ಲೆಯ ನಾಯಕ ಶ್ರೀರಾಮುಲು ಅನ್ನುವಂಥದ್ದು. ಅಂತ ವ್ಯಕ್ತಿಯನ್ನ ನಾವು ದೆಹಲಿಗೆ ಕಳಿಸ್ಬೇಕು, ಕೇಂದ್ರಕ್ಕೆ ಕಳಿಸ್ಬೇಕು, ಅದನ್ನ ಮಾಡಬೇಕು ಅಂತ ಹೇಳಿದ್ರೆ 5 ದಿನ ನನ್ನೆಲ್ಲ ಯುವ ಮಿತ್ರರಲ್ಲಿ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈ 5-6 ದಿನ ನಮ್ಮ ವೈಯಕ್ತಿಕ ಕಾರ್ಯಕ್ರಮಗಳು ಯಾವುದು ಇಟ್ಕೊಳ್ಳೋದು ಬೇಡ. 5-6 ದಿನ ಇದು ನನ್ನ ಈ ಒಂದು ವಾರ ನನ್ನ ವಾರ ಅಲ್ಲ, ಇದು ದೇಶಕ್ಕಾಗಿ ಮೀಸಲಿಡುವಂತ ವಾರ. ಈ 5-6 ದಿನ ನಾವು ಏನಾದ್ರೂ ಮೈ ಮರೆತ್ರೆ ಮುಂದೆ 5-6 ವರ್ಷಗಳ ಕಾಲ ನಾವು ಮತ್ತೆ ಕೈ ಕೈ ಹಿಚ್ಚಿಕೊಳ್ಳುವಂತ ಸಂದರ್ಭ ಬರುತ್ತೆ. ಆ ಕಾರಣಕ್ಕಾಗಿ ದೇಶವನ್ನ ತುಕಡೆ ಮಾಡುವಂತ ಧ್ವನಿಗಳನ್ನ ದಮನ ಮಾಡಿ ದೇಶಕ್ಕಾಗಿ ನನ್ನ ಪ್ರಾಣವನ್ನ ಕೊಟ್ಟಾದ್ರೂ ದೇಶದ ಸಲುವಾಗಿ 18-20 ತಾಸು ನಾನು ಕೆಲಸ ಮಾಡಿ ತಾಯಿ ಭಾರತೀಯ ಮಾನ ಪ್ರಾಣ ಸಮ್ಮಾನವನ್ನ ಎತ್ತಿ ಹಿಡಿತೀನಿ ಅನ್ನುವಂತ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡೋ ಸಲುವಾಗಿ ನಾವೆಲ್ಲರೂ ಕೂಡ ಯುವ ಮೋರ್ಚಾದ ಕಾರ್ಯಕರ್ತರು ಒಂದು ವಾರ ನಮ್ಮ ಸಂಪೂರ್ಣ ಸಮಯವನ್ನ ಕೊಟ್ಟು ಅಲ್ಲಲ್ಲಿ ಕಾರ್ನರ್ ಮೀಟಿಂಗ್ಗಳನ್ನ ಮಾಡಿ ಅಲ್ಲಲ್ಲಿ ನಮ್ಮ ಕಾಲೇಜ್ ಕ್ಯಾಂಪಸ್ಗಳಿಗೆ ಹೋಗಿ, ಬೇರೆ ಬೇರೆ ಹಾಸ್ಟೆಲ್ಗಳಿಗೆ ಹೋಗಿ, ಬೇರೆ ಬೇರೆ ಅಪಾರ್ಟ್ಮೆಂಟ್ಗಳಿಗೆ ಹೋಗಿ, ಬೇರೆ ಬೇರೆ ದಲಿತ ಕೇರಿಗಳಿಗೆ ಹೋಗಿ, ಬೇರೆ ಬೇರೆ ಓಣಿಗಳಿಗೆ ಹೋಗಿ ವಿಚಾರವನ್ನ ಹಿರಿಯರಿಂದ ಪ್ರೇರಣೆ ಪಡ್ಕೊಂಡು ಗಟ್ಟಿಯಾಗಿ ಮುನ್ನುಗ್ಗಿ ಯಾವ ಪೊಲಿಟಿಕಲ್ ಪಾರ್ಟಿ ಯಾವ ಕಾಂಗ್ರೆಸ್ ಹನುಮಾನ್ ಚಾಲೀಸಾ ಹೇಳಬಾರದು ಅನ್ನುವಂಥವ್ರಿಗೆ ಸಪೋರ್ಟ್ ಮಾಡುತ್ತೋ ಅವರಿಗೆ ಮುಟ್ಟಿ ನೋಡ್ಕೊಳ್ಳುವಂತೆ ಉತ್ತರ ಕೊಡಬೇಕು. ನಾವು ಹನುಮಂತನ ನಾಡಿನವರು, ಹನುಮಂತ ಹುಟ್ಟಿದ ಜಾಗ ನಮ್ಮೂರಿಂದ ಏನು ದೂರಿಲ್ಲ, ನಮ್ಮ ಮೈಯಲ್ಲಿ ಹರಿತಾ ಇರುವಂತದ್ದು ಹನುಮಂತನ ರಕ್ತ. ರಾಮ ಮಂದಿರ ನಿರ್ಮಾಣ ಆಗಿದೆ, ಆ ಹೊತ್ತಿನಲ್ಲಿ ಹನುಮಾನ್ ಚಾಲೀಸಾ ಹೇಳಬೇಡ ಅನ್ನೋದಕ್ಕೆ, ಭಾರತದಲ್ಲಿ ಹನುಮಾನ್ ಚಾಲೀಸಾ ಹೇಳಬೇಡ ಅನ್ನೋದಕ್ಕೆ ಯಾರಪ್ಪನ ಮನೆಯ ಸ್ವತ್ತು ಅಲ್ಲ, ಹನುಮಂತ ನಮ್ಮ ಅಪ್ಪ, ಹನುಮಂತ ನಮ್ಮ ಮೈಯಲ್ಲಿ ಹರಿತಾ ಇರುವಂತ ಏನು ಮೈಯಲ್ಲಿ ಹರಿತಾ ಇದೆ ರಕ್ತ, ನಮ್ಮ ಪೂರ್ವಜ ಹನುಮಂತ. ಹಿಂಗಾಗಿ ಹನುಮಂತನ ಆರಾಧನೆ ಮಾಡೋದಕ್ಕೆ, ಹನುಮಾನ್ ಚಾಲೀಸಾ ಹೇಳೋದಕ್ಕೆ ಸಿದ್ದರಾಮಯ್ಯನ ಪರ್ಮಿಷನ್ ಬೇಕಾಗಿಲ್ಲ, ಹನುಮಾನ್ ಚಾಲೀಸಾ ಹೇಳೋದಕ್ಕೆ ನಮ್ಗೆ ಯಾವ ಜಿಹಾದಿಗಳ ಪರ್ಮಿಷನ್ ಬೇಕಾಗಿಲ್ಲ. ನಾವು ಹನುಮಾನ್ ಚಾಲೀಸಾ ಹೇಳೋದು ಮಾತ್ರ ಅಲ್ಲ, ರಾಮ ಮಂದಿರವನ್ನ ಸ್ವತಃ ಹನುಮಂತನ ರೀತಿ ನಿಂತು ಕಟ್ಟಿ ಜಗತ್ತಿಗೆ ಲೋಕಾರ್ಪಣೆ ಮಾಡಿದಂತ ಹನುಮಂತನ ಪರಮ ಭಕ್ತ ಆಗಿರುವಂತ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡ್ತೀವಿ, ಅದೇ ಹನುಮಾನ್ ಚಾಲೀಸಾದಿಂದ ಪ್ರೇರಣೆ ಪಡ್ಕೊಳ್ತೀವಿ, ಅದೇ ಹನುಮಂತನ ಶಕ್ತಿಯನ್ನು ಆವಾಹನ ಮಾಡ್ಕೊಂತೀವಿ, ಅದೇ ರಾಮ ಭಕ್ತಿಯಿಂದ ಮುನ್ನುಗ್ತೀವಿ. ಹನುಮಂತ ಹೇಗೆ ಲಂಕೆಯನ್ನ ಸುಟ್ಟನೋ ಹಾಗೆ ಹನುಮಾನ್ ಚಾಲೀಸ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.